ವೆಲ್ಕಮ್ ಟು ವಿನುಸಿರಿ ಚಾನೆಲ್. ಇಂದು ನಾವು ಪಂಚಾಮೃತ ಅಂದರೆ ರಸಾಯನವನ್ನು ಹೇಗೆ ಮಾಡೋದು ಅಂತ ನೋಡೋಣ. ಇದಕ್ಕೆ ಬೇಕಾಗಿರುವಂತಹ ಇಂಗ್ರೀಡಿಯೆಂಟ್ಸ್, ಒಂದು ಅರ್ಧ ಕೆ ಜಿ ಬಾಳೆಹಣ್ಣನ್ನು ನಾನು ಸಿಪ್ಪೆ ತೆಗೆದು ಈ ರೀತಿ ಸಣ್ಣಗೆ ಹೆಚ್ಚಿದ್ದೀನಿ, ಒಂದು ಅರ್ಧ ಬೌಲ್ನಷ್ಟು ಪುರಿ, ಸ್ವಲ್ಪ ಜೇನುತುಪ್ಪ, ಒಂದು ಸಣ್ಣ ಬೌಲ್ನಲ್ಲಿ ತೆಂಗಿನ ತುರಿ, ಕಲ್ಲು ಸಕ್ಕರೆ, ಒಂದು ಮುಕ್ಕಾಲು ಬೌಲ್ನಷ್ಟು ಬೆಲ್ಲ ಹಾಗೂ ಡ್ರೈ ಫ್ರೂಟ್ಸ್ಗಳನ್ನ ತಗೊಂಡಿದ್ದೀನಿ. ಈಗ ನಾವು ಒಂದು ಬೌಲಿಗೆ ಸಣ್ಣಗೆ ಹೆಚ್ಚಿದಂತಹ ಈ ಬಾಳೆಹಣ್ಣನ್ನು ಹಾಕೊಳ್ಳೋಣ. ಈ ಪಂಚಾಮೃತವನ್ನು ನಾವು ಹೆಚ್ಚಾಗಿ ದೇವಸ್ಥಾನಗಳಲ್ಲಿ ಪ್ರಸಾದವಾಗಿ ನಾವು ತಗೊಂಡಿರ್ತೀವಿ, ಮತ್ತು ಮನೆಗಳಲ್ಲಿಯೂ ಕೂಡ ಹಬ್ಬ ಹರಿದಿನಗಳಲ್ಲಿ ನಾವು ದೇವರ ನೈವೇದ್ಯಕ್ಕೆ ಹೆಚ್ಚಾಗಿ ಪಂಚಾಮೃತವನ್ನು ಮಾಡ್ತೀವಿ. ಇದು ತುಂಬ ಈಸಿಯಾಗಿ ಮಾಡುವಂಥದ್ದು ಮತ್ತು ಬಹಳ ರುಚಿಯಾಗಿರುವಂಥದ್ದು, ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ. ಫ್ರೆಂಡ್ಸ್, ಈಗ ಈ ಬಾಳೆಹಣ್ಣನ್ನು ನಾವೇನು ಮಾಡೋಣ, ಸ್ಮ್ಯಾಶ್ ಮಾಡ್ಕೊಳ್ಳೋಣ. ಹೀಗೆ ಅದು ಚೆನ್ನಾಗಿ ಸ್ಮ್ಯಾಶ್ ಮಾಡಬೇಕು. ಹೀಗೆ ಸ್ಮ್ಯಾಶ್ ಮಾಡಿದಂತಹ ಬಾಳೆಹಣ್ಣಿಗೆ ನಾವು ಒಂದು ಅರ್ಧ ಬೌಲ್ನಷ್ಟು ಪುರಿಯನ್ನು ಸೇರಿಸ್ಕೊಳ್ಳೋಣ. ಎಷ್ಟು ಅಗತ್ಯವಿರುತ್ತೋ ಅಷ್ಟು ನಾವು ಸೇರಿಸ್ಕೊಳ್ಳೋಣ. ಇದಕ್ಕೆ ಸ್ವಲ್ಪ ಕಲ್ಲು ಸಕ್ಕರೆ, ಒಂದು ಬೌಲ್ನಷ್ಟು ತೆಂಗಿನ ತುರಿ. ತೆಂಗಿನ ತುರಿ ಹಾಕಿದಷ್ಟು ರುಚಿ ಇರುತ್ತೆ ನಮಗೆ. ಜೊತೆಗೆ ಒಂದು ಮುಕ್ಕಾಲು ಬೌಲ್ನಷ್ಟು ನಾವು ಬೆಲ್ಲವನ್ನು ಸೇರಿಸ್ಕೊಳ್ಳೋಣ, ಹಾಗೂ ಜೇನುತುಪ್ಪ ಒಂದು ಅರ್ಧ ಬೌಲ್ನಷ್ಟು ಜೇನುತುಪ್ಪವನ್ನು ಸೇರಿಸ್ಕೊಳ್ಳಿ. ಇದು ಕೂಡ ನಮಗೆ ನಮ್ಮ ರಸಾಯನಕ್ಕೆ ರುಚಿಯನ್ನು ಕೊಡುವಂಥದ್ದು. ಇದ್ರ ಜೊತೆಗೆ ನಾವು ಸಣ್ಣ ಸಣ್ಣದಾಗಿ ಹೆಚ್ಚಿದಂತಹ ಡ್ರೈ ಫ್ರೂಟ್ಸು ಅಂದರೆ ಬಾದಾಮಿ, ಗೋಡಂಬಿ, ಪಿಸ್ತಾ, ಖರ್ಜೂರ, ದ್ರಾಕ್ಷಿ, ಯಾವುದು ನಿಮ್ಮನೇಲಿ ಇರುತ್ತೋ ಅಷ್ಟನ್ನು ನೀವು ಯೂಸ್ ಮಾಡ್ಕೊಳ್ಳಿ. ಇಷ್ಟೇ ಹಾಕಬೇಕು ಅಂತ ಏನಿಲ್ಲ. ಸೊ ಹೀಗೆ ಹಾಕಿ ಎಲ್ಲವನ್ನು ನಾವು ಚೆನ್ನಾಗಿ ಒಂದು ಮಿಕ್ಸ್ ಮಾಡೋಣ. ಹೀಗೆ ಚೆನ್ನಾಗಿ, ಆ್ಯಕ್ಚುಲಿ ಇದು ರಸಾಯನಕ್ಕೆ ನಾವು ಯಾವ ರೀತಿ ಮಿಕ್ಸ್ ಮಾಡ್ತೀವಿ ಅನ್ನೋದೇ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಈಗ ನಮ್ಮ ಪಂಚಾಮೃತ ರೆಡಿಯಾಗಿದೆ, ದೇವರ ನೈವೇದ್ಯಕ್ಕೆ ಸಿದ್ಧವಾಗಿದೆ. ಸೊ ಈಗ ನಾವು ಬೌಲ್ಗೆ ಸರ್ವ್ ಮಾಡ್ಕೊಳ್ಳೋಣ. ಈ ಪಂಚಾಮೃತಕ್ಕೆ ನಾವು ಹಲಸಿನ ಹಣ್ಣು ಹಾಕಿದರೆ ಇನ್ನೂ ಚೆನ್ನಾಗಿರುತ್ತೆ. ಫ್ರೆಂಡ್ಸ್, ನನಗೆ ಇಲ್ಲಿ ಸೀಸನ್ ಅಲ್ಲದೆ ಇರೋದ್ರಿಂದ ನನಗೆ ಹಣ್ಣು ಸಿಕ್ಕಿಲ್ಲ, ಹಾಗಾಗಿ ನಾನು ಅದನ್ನು ಇದರಲ್ಲಿ ಹಾಕಿಲ್ಲ. ನೀವು ಹಾಕಿದ್ರೆ ಅದು ತುಂಬ ಚೆನ್ನಾಗಿರುತ್ತೆ. ಈಗ ರುಚಿಕರವಾದಂತಹ ನೈವೇದ್ಯಕ್ಕೆ ಬಳಸಬಹುದಾದಂತಹ, ದೇವರ ನೈವೇದ್ಯಕ್ಕೆ ಬಳಸಬಹುದಾಗಿರುವಂತಹ ಪಂಚಾಮೃತ ರೆಡಿಯಾಗಿದೆ. ನೀವು ನಿಮ್ಮ ಮನೆಯಲ್ಲಿ ಮಾಡಿ ತಿಂದು ರುಚಿ ನೋಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಿಳಿಸಿ. ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್.